ಮೈಸೂರಲ್ಲಿ ಜಾಗದ ಹೆಸರಲ್ಲಿ ಪೊಲೀಸ್ ಅಧಿಕಾರಿ ಒಬ್ಬರು ದರ್ಬಾರ್ ನಡೆಸ್ತಾ ಇದ್ದಾರಂತೆ ಮೈಸೂರಲ್ಲಿ ಜಾಗದ ಹೆಸರಲ್ಲಿ ಪೊಲೀಸ್ ಅಧಿಕಾರಿ ಒಬ್ಬರು ದರ್ಬಾರ್ ನಡೆಸ್ತಾ ಇದ್ದಾರಂತೆ ಜಾಗ ಕಬಳಿಸಲು ಇಲಾಖೆಯನ್ನೇ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಈ ಅಧಿಕಾರಿ ಅತ್ತೆ ಹೆಸರಲ್ಲಿ ಇದ್ದ ಜಾಗಕ್ಕಾಗಿ ಪೊಲೀಸ್ ಅಧಿಕಾರಿ ಚೂಡಾಮಣಿ ದರ್ಪವನ್ನ ಮೆರೆದಿದ್ದಾರಲ್ಲಿ ಮೈಸೂರಿನ ಕಮಿಷನರ್ ಕಚೇರಿ ವೈರ್ಲೆಸ್ ಪೊಲೀಸ್ ವಿಭಾಗದ ಅಧಿಕಾರಿ ಇವರು ಚೂಡಾಮಣಿ ಮನೆ ಕಟ್ಟುವ ಜನರಿಗೆ ಜಾಗ ನಮ್ಮ ಅತ್ತೆಗೆ ಸೇರಿದ್ದು ಅಂತ ದಿನನಿತ್ಯ ಇವರು ಟಾರ್ಚರ್ ಕೊಡ್ತಾ ಇದ್ರಂತೆ ಮೈಸೂರಿನ ಕನಕಗಿರಿಯ ಸರ್ವೆ ನಂಬರ್ 123 ಕ್ಕೆ ಸೇರಿದ 5.4 ಗುಂಟೆ ಜಾಗ 2010 ರಲ್ಲಿ ಜಾಗವನ್ನ ರಾಜೇಶ್ ಪಳನಿ ಅನ್ನೋರು ಖರೀದಿ ಮಾಡಿದ್ರು ಜಾಗಕ್ಕೆ ಬರದಂತೆ ಕೋರ್ಟ್ ನಿಂದ ತಡೆಯಾಜ್ಞೆ ತಂದಿದ್ದಾರೆ ರಾಜೇಶ್ ಪಳನಿ ಆದರೂ ಕೂಡ ಕೋರ್ಟ್ ಆರ್ಡರ್ ಗೂ ಕಿಮ್ಮತ್ತು ಕೊಡ್ತಾ ಇಲ್ಲ ಈ ಅಧಿಕಾರಿ ಚೂಡಾಮಣಿ ಜಾಗಕ್ಕೆ ಪೊಲೀಸ್ ಜೀಪ್ ತೆಗೆದುಕೊಂಡು ಬಂದು ಇಲಾಖೆಯನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಈ ಚೂಡಾಮಣಿ ಅನ್ನೋ ಅಧಿಕಾರಿ ಕೋರ್ಟ್ ನಲ್ಲಿ ಸ್ಟೇ ಇದ್ರು ಪೊಲೀಸ್ ಅಧಿಕಾರಿಯ ಅಕ್ರಮ ಪ್ರವೇಶ ಆಗಿದೆ ಕೋರ್ಟ್ ನಲ್ಲಿ ಪ್ರಕರಣ ಇತ್ಯರ್ಥವಾಗದಿದ್ರು ನಿತ್ಯ ಪೊಲೀಸ್ ಅಧಿಕಾರಿ ಅಲ್ಲಿನ ಜನರಿಗೆ ಕಿರಿಕಿರಿಯನ್ನ ಕೊಡ್ತಾ ಇದ್ರು ಕಿರಿಕಿರಿ ಮಾಡ್ತಾ ಇದ್ರು ನೋಡಿ ಮೈಸೂರಲ್ಲಿ ಜಾಗದ ಹೆಸರಲ್ಲಿ ಪೊಲೀಸ್ ಅಧಿಕಾರಿ ದರ್ಬಾರ್ ಅಂದ್ರೆ ಹೇಳೋರಿಲ್ಲ ಕೇಳೋರಿಲ್ಲ ಕಾಪಿ ತೋರ್ಸು ನಮ್ಮ ಅತ್ತೆ ಅವರು ಬರ್ಬಿಟ್ಟಾರಲ್ಲ ತೋರ್ಸು ಕಾಪಿಯಾ ಕೇಳಿಸ್ತೀನಿ ನೋಡಿ ಕೇಳೋರಿಲ್ಲ ಅಂತ ಲೇಖನ ನನ್ನ ಮಗನೇ ನೀನು ನಿಮ್ಮ ಪಾಡಿಗಿರಿ ಬನ್ನಿ ಹೋಗ ಬನ್ನಿ ಕಿರಣ ರೋಡ್ ಮಾಡಕ್ ಆಗಿತ್ತಿಲ್ಲ ಅಂತ ಅಲ್ಲ ಮನೆ ಕಟ್ಟಕ್ಕಿಂತ ಮುಂಚೆ ಹೇಳಿರಿ ಯಾರು ಮನೆ ಕಟ್ಟಿ ಬೇರೆ ಕಟ್ಟತಾರೋ ಇಲ್ಲಿ ನೀವು ಬಂದ್ಬಿಟ್ಟು ಹೇಳು ಹೇಳು ಅಂತ ಏನು ಮಾಡೋದು ನಮ್ಮ ಸಮಸ್ಯೆ ಸರ್ ನಮ್ದು ಮನೆ ನಿಲ್ಲಿಸ್ಬಿಟ್ಟಿದ್ದಾರೆ ಚೂಡಾಮಣಿ ಅಂತ ಅಂದ್ಬಿಟ್ಟು ದೊಡ್ಡಮ್ಮವ್ರ ಅಳಿಯ ಅವರು ನಮಗೆ ಓನರ್ ನಾವು ಬಡವರು ಸರ್ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ವಿ ನಾವು ಕ್ಯಾಬ್ ಓಡಿಸ್ಕೊಂಡು ಲಾಕ್ಡೌನ್ ಆಗಿ ನಮ್ಗೆ ತುಂಬ ಪ್ರಾಬ್ಲಮ್ ಆಗಿ ಸಾಲ ಸಾಲ ಮಾಡಿ ಇಲ್ಲ ನೀವು ನಂಬ್ತಿರೋ ಬಿಡ್ತಿರೋ ಸರ್ 12 ಲಕ್ಷ ಸಾಲ ಸೈಟ್ಗೂ ಸಾಲ ಹಾಕಿದ್ದೀವಿ ಸರ್ ಮನೆಗೂ ಸಾಲ ಮಾಡಿದ್ದೀವಿ ಸರ್ ಕತ್ತಲಿರು ತಾಲಿ ಸಮೇತವಾಗಿ ಇಟ್ಟಿದ್ದೀವಿ ಸರ್ ಕಿವಿದು ಮಗುದು ಏನು ಮಡಗದಂಗೆ ಏನೋ ಇಲ್ಲ ಒಂದು ಮನೆ ಮಾಡ್ಕೊಳ್ಬೇಕು ಇಷ್ಟಾಗ್ಲ ನೆಲ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ನಾವು ಇಲ್ಲಿ ಬಂದು ಮನೆ ಮಾಡ್ಕೋಬೇಕು ಅಂದರೆ ಆವಾಗ ಸೈಟ್ ತಗೊಳ್ಳೋಗ್ಲು ಏನು ಪ್ರಾಬ್ಲಮ್ ಇಲ್ಲ ಸರ್ ಬೇಸ್ಮೆಂಟ್ ಹಾಕುವಾಗ್ಲು ಏನು ಪ್ರಾಬ್ಲಮ್ ಇಲ್ಲ ತಾರಿಸಿದ್ದೀನಿ ಏನು ಪ್ರಾಬ್ಲಮ್ ಇಲ್ಲ ಸರ್ ಇನ್ನೊಂದು ತಿಂಗಳು ಕೆಲಸ ಇಲ್ಲ ಸರ್ ಗಿಲವೆಲ್ಲ ಮುಗ್ದಿದೆ ಆಲ್ಮೋಸ್ಟ್ ಇನ್ನೇನು ಟೈಲ್ಸ್ ಕೆಲಸ ಇದೆ ಈ ಟೈಮಲ್ಲಿ ನೀವು ಮನೆ ಮಾಡೋಂಗಿಲ್ಲ ಇಲ್ಲಿ ಪ್ರಾಬ್ಲಮ್ ಇದೆ ಅದು ಇದು ಅಂತ ಅಂದ್ಬಿಟ್ಟು ಏನೇನು ಹೇಳ್ತಾರೆ ಸರ್ ಹೋಗ್ಲಿ ಏನು ಪ್ರಾಬ್ಲಮ್ಮು ಇದು ನಿಮ್ಮ ಕಡೆಯಿಂದ ಪ್ರಾಬ್ಲಮ್ ಅಂತಿದ್ದಿರಲ್ಲ ಅದೇ ಪ್ರೂಫ್ಗಳು ನಮ್ಮ ಕಡೆಯಿಂದ ಎಲ್ಲ ಕರೆಕ್ಟಾಗಿದೆ ನೀವು ತೆಗೆದು ತೋರಿಸಿ ನಿಮ್ಮ ಕಡೆದು ಏನು ಪ್ರಾಬ್ಲಮ್ ಇದೆ ಅಂತ ಅನ್ಕೊಂಡ್ರೆ ಅವ್ರು ಪ್ರೂಫ್ಗಳು ಕೊಡ್ತಾ ಇಲ್ಲ ಸರ್ ಸುಮ್ಮನೆ ದಬ್ಬಾಳಿಕೆ ಮಾಡ್ತಾರೆ ಸರ್ ಈಗಲೂ ಸಹ ದಾಖಲಾತಿಗಳೆಲ್ಲ ನನ್ನ ಹೆಸರಲ್ಲೇ ಇದೆ ಏನಿಲ್ಲ ಇದು 2011-12 ರಲ್ಲಿ ನಾನು ರಿಜಿಸ್ಟರ್ ಮಾಡಿಸ್ಕೊಂಡಿರೋದು ಇವರು ಏನು ದೊಡ್ಡಮ್ಮ ಅನ್ನೋರು ಏನಿದ್ದಾರೆ ಅವ್ರ ಅಳಿಯ 5 ವರ್ಷದ ಮುಂಚೆ ಚೂಡಾಮಣಿ ಅಂತ ಇನ್ಸ್ಪೆಕ್ಟ್ರು ಈಗೇನೋ ಸರ್ಕಲ್ ಏನೋ ಸಿಕ್ಕಿ ಪ್ರಮೋಷನ್ ಆಗಿದೆ ಅಂತೆ ಅವರು ವೈರ್ಲೆಸ್ ಆಪ್ರೇಟರ್ ಆಗಿ ಇದರಲ್ಲಿದ್ದಾರೆ ಕಮಿಷನ್ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅದನ್ನೇ ಒಂದು ಇದಿಟ್ಕೊಂಡು ಅವರು ಪೊಲೀಸ್ ಸಪೋರ್ಟ್ ಇಟ್ಕೊಂಡು ವಿಧಾನೆ ವಿಶೇಷದೆಲ್ಲ ಲಿಂಕ್ ಇಟ್ಕೊಂಡಿದ್ದಾನೆ ದಬ್ಬಾಳಿಕೆ ಮಾಡಿಕೊಂಡು ಅಲ್ಲಿಂದ ಡೈರೆಕ್ಟಾಗಿ ಜೀಪೇ ತೊಗೊಂಬರ್ತಾರೆ ಜೀಪ್ ತೊಗೊಂಬಂದು ಇಲ್ಲಿ ಇರೋರಿಗೆಲ್ಲೂ ಟೆರರೈಸ್ ಮಾಡಿಬಿಟ್ಟಿದ್ದಾರೆ ಟೆರರೈಸ್ ಅಂದರೆ ಹೆಂಗೆ ಅಂದರೆ ಜನ ಮಾತಾಡೋಕೆ ಎದುರುತ್ತಾರೆ ನಾನೀಗೇನು ಮಾಡಿದ್ದೀನಿ ಇನ್ನು ಉಳಿಕೆ ಜಾಗ ನಾನು ಹಂಚಿಬಿಟ್ಟಿದ್ದೀನಿ ಎಲ್ರಿಗೂ ಸೈಟ್ಗಳಂಗೆ ಹಂಚಿಬಿಟ್ಟಿದ್ದೀನಿ ಅವರೇನದು ನನ್ನ ಎಕರೆ 2 ಎಕರೆ ಉಳ್ಕೊಂಡು 11-12 ತೊಗೊಂಡಲ್ಲ ಅದು ನೀ ತೊಗೊಂಡಿದ್ದು ಸರಿಗಿಲ್ಲ ಅಂದರೆ ದಾಖಲಾತಿಗಳು ನನ್ನ ಹೆಸರಲ್ಲಿದೆ ಅವ್ರು ಕೇಳೋಕ್ಕೆ ಹಕ್ಕೇ ಇಲ್ಲ ಅವರು ಅಳಿಯ ಬಂದಿರೋದು ಮದುವೆ ಆಗಿ ಬಂದಿರೋದು ಈಗ 5 ವರ್ಷ ಚೂಡಾಮಣಿ ಅಂತ ಅವ್ರು ಬಂದಿರೋದು 5 ವರ್ಷ ಆಗಿದೆ ಮದುವೆ ಆಗಿ 5 ವರ್ಷ ಆಗಿ ಈಗ ಬಂದ್ಬಿಟ್ಟು ನಾನು ಅವರು ಅತ್ತೆದು ಜಾಗ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಸುರೇಶ್ ಜಾಗದ ಹೆಸರಲ್ಲಿ ಪೊಲೀಸ್ ಅಧಿಕಾರಿ ಚೂಡಾಮಣಿ ಅನ್ನೋರು ಅಲ್ಲಿನ ಸ್ಥಳೀಯರಿಗೆ ಟಾರ್ಚರ್ ಕೊಡ್ತಾ ಇದ್ದಾರಂತೆ ಯಾವ ರೀತಿಯಾದಂಥ ಟಾರ್ಚರ್ ಇದು ಅಲ್ಲಿನ ಜನ ಏನು ಹೇಳ್ತಾ ಇದ್ದಾರೆ ರಾಮ್ ಪ್ರಮುಖವಾಗಿ ಪೊಲೀಸರು ಸಾರ್ವಜನಿಕ ಸೇವೆಯನ್ನ ಮಾಡಬೇಕು ಆದ್ರೆ ಸಾರ್ವಜನಿಕ ಸೇವೆಯನ್ನ ಮಾಡಿ ಶ್ಲಾಘನೆಗೆ ಒಳಪಟ್ಟಂತ ಪೊಲೀಸರು ಸಾವಿರಾರು ಮಂದಿ ಇದ್ದಾರೆ ಇದರಂತವರ ಮಧ್ಯೆ ಮೈಸೂರಿನಲ್ಲೊಬ್ರು ಪೊಲೀಸ್ ಅಧಿಕಾರಿ ಚೂಡಾಮಣಿ ಎನ್ನುವರು ಅಧಿಕಾರಿ ಪೊಲೀಸ್ ವಿಭಾಗದಲ್ಲಿ ಕರ್ತವ್ಯ ನಡೆಸ್ತಾರೆ ಅಂದ್ರೆ ವೈರ್ಲೆಸ್ ವಿಭಾಗದಲ್ಲಿ ಅಧಿಕಾರಿ ಸಾರ್ವಜನಿಕ ಸೇವೆಯನ್ನ ಮಾಡಬೇಕಾದ ಅಧಿಕಾರಿ ಇದೀಗ ಸಾರ್ವಜನಿಕರಿಗೆ ಕಿರಿಕ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇರುವಂತದ್ದು ಅತ್ತೆ ಆಸ್ತಿ ವಿಚಾರದಲ್ಲಿ ಸ್ಥಳಕ್ಕೆ ಬಂದು ಇದು ನಮ್ಮ ಅತ್ತೆ ಆಸ್ತಿ ನಮ್ಗೆ ಅತ್ತೆ ಈ ಆಸ್ತಿಯನ್ನ ಬರ್ತ್ಕೊಟ್ಟಿಲ್ಲ ಅಂತೇಳಿ ನೀವ್ಯಾರು ಕೂಡ ಇಲ್ಲಿ
ಮನೆಯನ್ನ ನಿರ್ಮಾಣ ಮಾಡಬಾರದು ಅಂತ ಹೇಳಿ ಅಲ್ಲಿ ಬಂದು ಕಿರಿಕನ್ನ ತೆಗೆದಿರುವಂತದ್ದು ಸುಮಾರು 2011 12ನೇ ಸಾಲಿನಲ್ಲಿ ಈ ಒಂದು ಜಾಗವನ್ನ ಸರ್ವೆ ನಂಬರ್ 123 23 ರಲ್ಲಿ 5.4 ಎಕರೆ ಜಾಗ ಏನಿದೆ ಆ ಒಂದು ಜಾಗವನ್ನ 2011 12 ರಲ್ಲಿ ರಾಜೇಶ್ ಬಳೆನಿ ಅವರು ಖರೀದಿ ಮಾಡ್ತಾರೆ ಬಡೂರು ಮತ್ತೆ ಕೂಲಿ ಕಾರ್ಮಿಕರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಕಡಿಮೆ ದರದಲ್ಲಿ ಜನರು ಸೈಟ್ ಅನ್ನು ಖರೀದಿ ಮಾಡ್ಲಿ ಜೊತೆಗೆ ಬಡೂರಿಗೆ ಒಂದು ಸೂರ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಆ ಒಂದು ಸೈಟ್ ಅನ್ನು ಹಂಚಿಕೆ ಮಾಡಿದ್ರು ಆದರೆ ಸುಮಾರು ಹುಳುವನೆ ಭೂಮಿ ಒಡೆಯ ಅಂತ ಹೇಳಿ ಸುಮಾರು 28 36 ಜನರು ಈ ಒಂದು ಜಾಗ ಏನಿದೆ 5 ಎಕರೆ 4 ಗುಂಟೆ ಜಾಗವನ್ನ ಈ ರಾಜೇಶ್ ಪಳಿನ್ ಅವರಿಗೆ ಮಾರ್ತಾರೆ ಮಾರದಂತ ಸಂದರ್ಭದಲ್ಲಿ ಅವನ ಸೈಟ್ ಅನ್ನು ಮಾಡದಂತ ಸಂದರ್ಭದಲ್ಲಿ ಈಗ ಮತ್ತೆ ಆ ಜಾಗವನ್ನ ಜಾಗಕ್ಕೆ ನಮಗೆ ಡಾಕ್ಯುಮೆಂಟ್ ಇದೆ ಅಂತ ಹೇಳಿ ಕಿರಿಕ್ ಮಾಡ್ತಾರಂತದ್ದು ಓಕೆ ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಮಾಹಿತಿಗಾಗಿ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಅಲ್ಲಿನ ಸ್ಥಳೀಯರು ಬಸಪ್ಪ ಅನ್ನೋರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಬಸಪ್ಪ ಅವರೇ ನಮಸ್ಕಾರ ಸರ್ ನಮಸ್ತೆ ಸರ್ ಜಾಗದ ವಿಚಾರಕ್ಕೆ ಒಬ್ಬ ಪೊಲೀಸ್ ಅಧಿಕಾರಿ ನಿಮಗೆ ಟಾರ್ಚರ್ ಕೊಡ್ತಾ ಇದ್ದಾರಂತೆ ಹೌದಾ ಸರ್ ನಾನು ಸ್ಥಳೀಕರೇನೆ ಅಲ್ಲಿ ಅಲ್ಲೇ ಇರೋದು ಈಗ ಅಲ್ಲಿ ಪೊಲೀಸ್ ಪಾಪ ಎಲ್ಲ ತುಂಬಾ ಪಾನಿಪುರಿ ಮಾಡೋರು ಸೊಪ್ಪು ತರಕಾರಿ ವ್ಯಾಪಾರ ಮಾಡೋರು ಅವ್ರು ಯಾವ್ದೋ ಹಳ್ಳಿಯಿಂದ ಎಲ್ಲ ಬಂದು ಪಾಪ ಇಲ್ಲಿ ಒಂದ್ ಸೈಟ್ ತಗೊಂಡಿದ್ದಾರೆ ಕಮ್ಮಿಗೆ ಸಿಗುತ್ತೆ ಅನ್ಬಿಟ್ಟು ಒಂದ್ ಸೈಟ್ ತಗೊಂಡಿದ್ದಾರೆ ಮತ್ತೆ ಆ ದೊಡ್ಡಮ್ಮ ಅನ್ನೋರು ಅವರೇ ಸೈಟ್ ಕೊಡ್ಸಿರೋದು ಜನಗಳಿಗೆ ಎಲ್ಲಾರ್ಗುವೆ ಈಗ ಅಳಿಯ ಬಂದಿದ್ದಾನೆ ಅಳಿಯ ಪೊಲೀಸ್ ಅಧಿಕಾರಿ ನಾನು ಅಂತ ಹೇಳಿ ಬಂದು ಎಲ್ಲಾರ ಮನೇನು ಪಾಪ ಒಂದು ಮನೆ ಕಟ್ಕೊಳ್ಳೋದು ಒಂದೇ ಸಲ ಕಟ್ಟದ ಅವ್ರು ಮನೆ ಪಾಪ ಬಡವರು ಅದಕ್ಕೆ ಬಂದು ಅವರು ಪೊಲೀಸ್ ಜೀಪ್ ತಗೊಂಡ್ ಬರೋದು ಏಕಾಏಕಿ ಮೂರ್ ಜನ ಪೊಲೀಸ್ ಅವ್ರ ಜೊತೆಲಿ ಕರ್ಕೊಂಡು ಬರೋದು ಅವ್ರ ಮನೆಗೆ ಈಗ ಬಾಕ್ಲು ಕೂರಿಸ್ತಾ ಇರ್ತಾರೆ ಏನ್ ಶೂಕಲ್ಲೆಲ್ಲ ಒದೆಯೋದು ಬಂದು ಆಮೇಲೆ ಎದುರಿಸೋದು ನಿಮ್ಗೆ ಇದನ್ನ ಜಾತಿ ನಿನ್ನೆ ಕೇಸ್ ಹಾಕಿಸ್ತೀನಿ ನಿಮ್ನ ಬಿಡಲ್ಲ ನಿಮ್ನ ಕೋರ್ಟ್ ಹೇಳ್ತೀನಿ ಮಾಡ್ತೀನಿ ನೀವು ಯಾವ್ದೇ ಕಾರಣಕ್ಕೂ ಮನೆ ಕಟ್ಟಬಾರ್ದು ಅಂತೆಲ್ಲ ಇದ್ ಮಾಡ ಎದುರಿಸ್ತಾರೆ ಮೇಡಮ್ ಅದರಿಂದ ದಯವಿಟ್ಟು ನಾನು ಮನವಿ ಮಾಡ್ಕೋತಾ ಇರೋದು ಗೃಹ ಸಚಿವರಿಗೆ ಒಂದು ಮನವಿ ಮಾಡ್ಕೋ ಎಲ್ಲಿ ಏನ್ ಆಗಿದೆ ಅಂತ ಏನ್ ಸರ್ಕಾರ ಇದೆಯೋ ಇಲ್ವೋ ಏನ್ ಆಗಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸರ್ ಪೊಲೀಸ್ ಅಧಿಕಾರಿ ಜೀಪ್ ತಗೊಂಡ್ ಬಂದು ಜನಗಳ ಮೇಲೆ ಜನದ ಎದುರಿಗೆ ಬರ್ತಾರೆ ಮೇಲೆ ಬಿಡಕ್ ಬರ್ತಾರೆ ನಿನ್ನೆ ನಾನು ಅಲ್ಲೇ ಇದ್ದೀನಿ ಮೂರ್ ಜನ ಅದೇ ಪೊಲೀಸ್ ಅವ್ರ ಪೊಲೀಸ್ನವ್ರು ಅವ್ರ ಜೊತೆ ಬರ್ತಾರೆ ಯಾವ ಅಂದ್ರೆ ಮನೆ ಕಟ್ಟೋನ್ ಯಾರು ಮತ್ತೆ ಇಟ್ಟಿಗೆ ಮರಳು ಎಲ್ಲಾನು ಟ್ರಾಕ್ಟರ್ ಅಲ್ಲಿ ತುಂಬಿಕೊಂಡು ಹೋಗ್ತಾ ಇದಾರೆ ಸರ್ ಪೊಲೀಸ್ ಅಧಿಕಾರಿ ಓಕೆ ಥ್ಯಾಂಕ್ ಯು ಒಂದ್ ಸ್ವಲ್ಪ ನೀವು ಎಲ್ಲ ನೀವ್ ಇದ್ದೀನಿ ನ್ಯಾಯ ಖಂಡಿತ ಖಂಡಿತ